ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬಳು. ಇವತ್ತು ನಾನು ಒಂದು ವಿಶೇಷವಾದ ಮನೆ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ಸುಮಾರು ವಿಡಿಯೋಗಳನ್ನು ಈ ಮನೆಯಲ್ಲೇ ಮಾಡಿದ್ದೀನಿ. ಹಾಗಾಗಿ ಭಾಳಷ್ಟು ಜನ ಈ ಮನೆ ಬಗ್ಗೆ ಕೇಳ್ತಾ ಇದ್ದಾರೆ. ಮನೆ ಯಾವ ರೀತಿ ಇದೆ ಏನು ಅಂತ ಕಮೆಂಟಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಮನೆ ಬಗ್ಗೆ ಮತ್ತು ಅದರ ವಿಶೇಷತೆ ಬಗ್ಗೆ ಹೇಳೋಕ್ಕೆ ಇವತ್ತು ವಿಡಿಯೋ ಮಾಡಿದ್ದೀನಿ. ಬನ್ನಿ, ಯಾವ ರೀತಿ ಇದೆ ಒಳಗಡೆ ನೋಡೋಣ. ನೋಡಿ, ಮೇನ್ ಡೋರ್ ಇದು, ಎಂಟ್ರೆನ್ಸ್. ಇದನ್ನೆಲ್ಲ ಕಲ್ಲಿನಿಂದ ಕೆತ್ತನೆ ಮಾಡಿದ್ದಾರೆ, ನೋಡ್ಬೋದು. ಇಲ್ಲಿ ಆನೆಗಳಿದ್ದಾವೆ ಮತ್ತು ಈ ರೀತಿಯಾಗಿ ಗುಮ್ಟಗಳಿದ್ದಾವೆ. ಇದು ನೋಡಿ, ಪೂರ್ತಿ ಕಟ್ಟಿಗೆ ಕೆಲಸ ಇದೆ, ಕುದುರೆಗಳು ಮಾಡಿದ್ದಾರೆ. ಮತ್ತು ಅವ್ರ ಮನೆ ದೇವರು ಹುಲಿಜಂತಿ ಮಾಳಿಂಗರಾಯನ ಫೋಟೋ ಇದೆ. ಎರಡು ಕಡೆ ಹುಲಿಗಳಿದ್ದಾವೆ. ಈ ರೀತಿ ಮೇನ್ ಡೋರ್ನ ಕೆಲಸ ಮಾಡ್ಕೊಂಡಿದ್ದಾರೆ. ಇದು ಸುಮಾರು 1972 ಇದು ಈ ಮನೆ ಓಪನಿಂಗ್ ಆಗಿದೆ. ತುಂಬ ಹಳೆಯದೇನಲ್ಲ, ಆದರೆ ಮೇಂಟೆನೆನ್ಸ್ ಇಲ್ಲದೆ ಈ ಮನೆ ಈ ರೀತಿ ಆಗಿದೆ. ಡೋರ್ಗಳೆಲ್ಲ ನೋಡ್ಬೋದು ಯಾವ ರೀತಿ ಕೆಲಸ ಮಾಡಿದ್ದಾರೆ. ಒಳಗಡೆ ಯಾವ ರೀತಿ ಇದೆ ನೋಡೋಣ. ನೋಡಿ, ಎಂಟ್ರೆನ್ಸ್ಗೆ ಬಂದರೆ ಆ ಕಡೆ ಈ ಕಡೆ ಪರ್ಸಲೆ ಮಾಡ್ಕೊಂಡಿದ್ದಾರೆ ಎರಡು ಕಡೆ. ಮತ್ತು ಎರಡು ಕಡೆ ಸ್ಟೋರ್ ರೂಮ್ಗಳಿದ್ದಾವೆ, ನೋಡ್ಬೋದು. ಮನೆ ನೋಡ್ಬೋದು, ಸಂಪೂರ್ಣವಾಗಿ ಕಲ್ಲು ಮತ್ತು ಕಟ್ಟಿಗೆಯಿಂದಲೇ ನಿರ್ಮಾಣವಾಗಿದೆ. ಇದನ್ನು ಈ ಮನೆ ಕಟ್ಟಬೇಕಾದ್ರೆ ಇದಕ್ಕೆ ಕಲ್ಲುಗಳು ಬರೀ ಎರಡು ಎತ್ತಿನಿಂದ ತಂದಿದ್ದಾರೆ. ಅವಾಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ನೋಡ್ಬೋದು, ಆ ಎತ್ತಿನ ಚಿತ್ರಗಳು ಇದ್ದಾವೆ. ಈ ಎರಡು ಎತ್ತುಗಳಿಂದಲೇ ಸಂಪೂರ್ಣವಾಗಿ ಈ ಮನೆಗೆ ಕಲ್ಲುಗಳನ್ನು ತಂದಿದ್ದಾರೆ. ಈ ಮನೆ ಬಂದು 1972 ಇದ್ರ ಓಪನಿಂಗ್ ಆಗಿದೆ. ಇದನ್ನು ಕಟ್ಟಿದವರು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮುಡುಬಳು ಗ್ರಾಮದ ಬಸಲಿಂಗಪ್ಪ ಸಾಹುಕಾರ ಅಂತ. ಅವರು ಈ ಮನೆಗೆ ಎಲ್ಲ ರೀತಿಯ ಪ್ಲಾನನ್ನು ಹಾಕಿ ಈ ಮನೆ ಒಂದು ಇಂಜಿನಿಯರ್ ಥರ ಇದನ್ನು ನಿಭಾಯಿಸಿದ್ದಾರೆ. ಮತ್ತು ಈ ಕಟ್ಟಿಗೆ ಕೆಲಸ ಎಲ್ಲ ಚನ್ನವೀರಪ್ಪ ವಿಶ್ವಕರ್ಮ ಅಂತ, ಅವರು ಶಹಾಪುರ ತಾಲೂಕಿನ ಮದ್ರಕಿ ಗ್ರಾಮದವರು. ಅವರು ಈ ಟೋಟಲಾಗಿ ಕಟ್ಟಿಗೆ ಕೆಲಸನ ಮಾಡಿದ್ದಾರೆ. ಯಾವ ರೀತಿ ವರ್ಕ್ ಆಗಿದೆ ನೋಡಿ, ಕಂಪ್ಯೂಟರೈಸ್ಡ್ ಡಿಸೈನ್ ಥರ ಕಾಣ್ತದೆ. ಅಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ. ಮೇಂಟೆನೆನ್ಸ್ ಇಲ್ಲದೆ ಅಲ್ಲಲ್ಲಿ ಈ ರೀತಿ ಆಗಿದೆ ಹೊರತು ಯಾವುದೇ ಥರದ ಹಾನಿ ಆಗಿಲ್ಲ ಮನೆಗೆ. ಇನ್ನು ಮುಖ್ಯವಾಗಿ ಇದರ ವಿಶೇಷತೆ ಹೇಳಬೇಕಂದ್ರೆ, ನೋಡ್ಬೋದು ಮನೆ ಕೆಳಗಡೆ ಅಂಡರ್ಗ್ರೌಂಡ್ ಇದೆ, ಪೂರ್ತಿಯಾಗಿ ಪೂರ್ತಿ ಒಂದು ರೌಂಡ್ ಇದೆ. ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ, ತುಂಬ ಕತ್ತಲಿದೆ. ನೋಡಿ, ಈ ರೀತಿಯಾಗಿ ಅಂಡರ್ಗ್ರೌಂಡ್ ಇದೆ ಪೂರ್ತಿ ಮನೆ ಕೆಳಗಡೆ. ಈ ಕಡೆ ಒಳಗಡೆ ಹೋಗೋಕ್ಕೂ ಇದೆ, ಆದರೆ ತುಂಬ ಕತ್ತಲಿದೆ, ಬಾವಲಿಗಳು ಇದ್ದಾವೆ. ನೋಡಿ, ಆ ಕಡೆ ಈ ಕಡೆ ಎರಡು ಕಡೆ ಇವರು ಎತ್ತುಗಳನ್ನು ಕಟ್ತಾ ಇದ್ರು. ಮತ್ತು ಹಿಂದ್ಗಡೆ ಬೆಳೆದಂಥ ದವಸ ಧಾನ್ಯಗಳನ್ನು ಸ್ಟೋರ್ ಮಾಡ್ತಾ ಇದ್ರು ಹಿಂದ್ಗಡೆ. ಈ ರೀತಿಯಾಗಿ ಅಂಡರ್ಗ್ರೌಂಡನ್ನು ಮಾಡ್ಕೊಂಡಿದ್ದಾರೆ. ಈ ಅಂಡರ್ಗ್ರೌಂಡ್ ಒಳಗಿಂದೆ ಮೇಲ್ಗಡೆ ರೂಮ್ಗೆ ಬರೋಕ್ಕೆ ದಾರಿ ಕೂಡ ಇದೆ. ಈ ರೀತಿ ಹಲವಾರು ವಿಶೇಷತೆಗಳು ಈ ಮನೆಯಲ್ಲಿದ್ದಾವೆ. ನೋಡ್ಬೋದು, ಆ ಅಂಡರ್ಗ್ರೌಂಡ್ಗೆ ಈ ಕಡೆ ವಿಂಡೋಗಳು ಬಿಟ್ಟಿದ್ದಾರೆ. ಎರಡು ಕಡೆ ಕಿಟಕಿಗಳನ್ನು ಬಿಟ್ಟಿದ್ದಾರೆ. ಆ ಕಡೆ ಕೂಡ ಅಂಡರ್ಗ್ರೌಂಡಿಗೆ ಹೋಗೋಕ್ಕೆ ದಾರಿ ಇದೆ. ಎರಡು ಕಡೆ ಇವರು ಎತ್ತುಗಳನ್ನು ಕಟ್ತಾ ಇದ್ರು. ಮೇಲ್ಗಡೆ ಎತ್ತುಗಳಿಗೆ ಬೇಕಾಗುವಂಥ ಕಣಕಿ ಇನ್ನಿತರ ಒಟ್ಟು ಹಾಕೋಕ್ಕೆ ಎರಡು ಅಟ್ಟಗಳಿದ್ದಾವೆ ಆ ಕಡೆ ಈ ಕಡೆ. ಈ ರೀತಿ ಪಡಸಾಲೆಯಲ್ಲಿ ಓಪನ್ ಇಟ್ಕೊಂಡಿದ್ದಾರೆ. ಮತ್ತು ಆ ಕಡೆ ಈ ಕಡೆ ಕೆಳಗಡೆ ಎತ್ತುಗಳು ಕಟ್ಟೋಕ್ಕೆ ಮತ್ತು ಮೇಲ್ಗಡೆ ಅವಕ್ಕೆ ಬೇಕಾಗುವಂಥ ಆಹಾರ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಬಂದ್ಬಿಟ್ಟು ಮೇನ್ ಪಡಸಾಲೆ ಇದು. ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ರೂಮ್ಗಳಿದ್ದಾವೆ. ಮತ್ತು ಪಕ್ಕದಲ್ಲೂ ರೂಮ್ಗಳಿದ್ದಾವೆ, ಎರಡೆರಡು ರೂಮ್ಗಳಿದ್ದಾವೆ ಪಕ್ಕದಲ್ಲಿ. ಮತ್ತು ಹಿಂದ್ಗಡೆ ಅಡುಗೆ ಮನೆ, ದೇವ್ರ ಕೋಣೆ, ಬಸ್ತುಲ್ ರೂಮು, ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟಾಗಿ ರೂಮ್ಗಳಿದ್ದಾವೆ.
ಈ ಮನೆ ಇನ್ನೊಂದು ಮುಖ್ಯ ವಿಶೇಷತೆ ಏನಂದ್ರೆ ಇದು ಗೌರಿ ಮಾಡ ಇದು ನೋಡಬಹುದು ಎಷ್ಟು ವಿಶಾಲವಾಗಿದೆ ಗೌರಿ ಮಾಡ ಈ ಮಾಡದ ವಿಶೇಷತೆ ಏನಂದ್ರೆ ಆ ಕಡೆ ಈ ಕಡೆ ಎರಡು ಕಂಬಗಳನ್ನು ಕೂರಿಸಿದ್ದಾರೆ ಈ ಗೌರಿ ಮಾಡಕ್ಕೆ ಎರಡು ಕಡೆ ಕಂಬಗಳನ್ನು ಕೂರಿಸಿದ್ದಾರೆ ಈ ಕಂಬಗಳು ಈ ರೀತಿಯಾಗಿ ರೊಟೇಟ್ ಆಗೋ ತರ ಕೂರಿಸಿದ್ದಾರೆ ಇದೆ ಈ ಮನೆ ವಿಶೇಷತೆ ನೋಡಬಹುದು ಯಾವ ರೀತಿ ತಿರುಗುತ್ತವೆ ಬಳಕೆ ಇಲ್ಲದಕ್ಕೆ ಇನ್ನು ಫ್ರೀ ಇಲ್ಲ ಬಳಕೆ ಇದ್ದಾಗ ಇನ್ನು ಫ್ರೀ ಆಗಿ ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಆಟ ಆಡುತ್ತಿದ್ರು ನೋಡಿ ಹಳೆ ಕಾಲದವರ ಟೆಕ್ನಿಕ್ ಯಾವ ರೀತಿ ಇದೆ ಈಗಿನ ಇಂಜಿನಿಯರ್ಗಳು ಇದನ್ನ ನೋಡಿ ಕಲಿಬೇಕು ಆ ತರ ಇಂದಿಕ್ಕೆ ಇಂದಿನವರ ಟೆಕ್ನಿಕ್ ಇತ್ತು ಆ ರೀತಿಯಾಗಿ ಯಾವುದೇ ಇಂಜಿನಿಯರಿಂಗ್ ಮುಗಿಸದೇ ಇದ್ದರು ಈ ರೀತಿ ಅದ್ಭುತವಾದಂತ ಕೆಲಸಗಳು ಮಾಡಿದ್ದಾರೆ ನೋಡಬಹುದು ಕಲ್ಲಿನ ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಪೇಂಟ್ ಮಾಡಿದಕ್ಕಾಗಿ ಅಷ್ಟೊಂದು ಕಾಣ್ತಾ ಇಲ್ಲ ಆದರೂ ಎಷ್ಟು ಸ್ಮೂತ್ ಆಗಿದೆ ನೋಡಿ ಎರಡು ಕಡೆ ಮೇಲ್ಗಡೆ ಹೋಗಕ್ಕೆ ಮೆಟ್ಟಲುಗಳು ಇದಾವೆ ಈ ಕಡೆನೂ ಇದೆ ಮತ್ತು ಆ ಕಡೆನೂ ಇದೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಮೆಟ್ಟಲೇನ್ ಮಾಡಿದಾರಲ್ಲ ಈ ಮೆಟ್ಟಲ ಎಷ್ಟು ಹೈಟ್ ಇದೆಯೋ ಅಷ್ಟು ಒಳಗಡೆ ಅಗೆ ಅಂತಾರೆ ನಮ್ಮ ಕಡೆ ಅಂದ್ರೆ ಜೋಳನ ಬೆಳೆದಂತ ಜೋಳನ ಸ್ಟಾಕ್ ಮಾಡ್ತಾರೆ ಅದರ ಒಳಗಡೆ ಆ ರೀತಿ ಸ್ಟಾಕ್ ಮಾಡೋಕ್ಕೆ ಎರಡು ಕಡೆ ಅಗೆಗಳಿದಾವೆ ಬಂಡಿ ತೆಗಿತು ತೆಗಿಬಹುದ್ರಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಒಂದು ಬಂಡೆ ಇದೆ ಈ ಬಂಡೆನ ಓಪನ್ ಮಾಡಿದ್ರೆ ಕೆಳಗಡೆ ಒಂದು ವಿಶಾಲವಾದಂತ ಜಾಗ ಇದೆ ಇದರಲ್ಲಿ ನಾವು ಬೆಳೆದಂತ ಕಾಳು ಕಡಿಗಳನ್ನ ಸ್ಟೋರ್ ಮಾಡಬಹುದು ಮತ್ತು ಯಾವುದೇ ತರದ ಕ್ರಿಮಿ ಕೀಟ ಅದಕ್ಕೆ ಬರದಿರೋ ತರ ಆಗಿನ ಕಾಲದಲ್ಲಿ ಇದನ್ನ ಕಟ್ಟಿದ್ದಾರೆ ಈ ರೀತಿಯಾಗಿ ಆಗ 100, 200, 500 ಚೀಲ ಜೋಳ ಬೆಳೀತಿದ್ರು ಆಗಿನ ಕಾಲದಲ್ಲಿ 1000 ಚೀಲ ಜೋಳ ಬೆಳೀತಿದ್ರು ನಮ್ಮ ಕಡೆ ಜೋಳ ಬೆಳೆಯದೆ ಜಾಸ್ತಿ ಈಗ ನೀರಾವರಿ ಬಂದು ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಆಗ ಅವರು ಈ ರೀತಿಯಾಗಿ ಸ್ಟೋರ್ ಮಾಡ್ತಾ ಇದ್ರು ಅವರು ಮುಂದಿನ ದಿನಗಳವರೆಗೂ ತಿನ್ನೋಕೆ ಆಗಲಿ ಬಳಕೆ ಮಾಡೋಕ್ಕಾಗಲಿ ಸ್ವಲ್ಪ ಸ್ವಲ್ಪ ತೆಗೆದು ಉಪಯೋಗ ಮಾಡ್ತಾ ಇದ್ರು ಅದಕ್ಕೋಸ್ಕರ ಇದಕ್ಕೆಲ್ಲ ಸಗಣಿಯಿಂದ ಸಾರಿಸಿ ಒಳಗಡೆ ಎಲ್ಲ ಮೇಂಟೈನ್ ಮಾಡಿ ಅದರೊಳಗೆ ಬೇವಿನ ಸೊಪ್ಪು ಇನ್ನಿತರ ಸೊಪ್ಪುಗಳನ್ನು ಹಾಕಿ ಜೋಳಗಳನ್ನು ತುಂಬಿಸ್ತಾ ಇದ್ರು ಸುಮಾರಾಗಿ ಎಷ್ಟು ಚೀಲ ಇಡ್ತಿದ್ದು ಸುಮಾರಾಗಿ ಒಂದು 120 ಚೀಲದವರೆಗೂ ಸ್ಟೋರೇಜ್ ಕೆಪಾಸಿಟಿ ಒಂದು ಅಗೆಯಾಗಿದೆ ಮತ್ತು ಅದೇ ರೀತಿ ಆ ಕಡೆ ಕೂಡ ಒಂದು ಅಗೆ ಇದೆ ಇನ್ನೊಂದು ವಿಶೇಷತೆ ಏನಂದರೆ ಈ ಅಗೆಯಲ್ಲಿ ಇಲ್ಲಿ ಸ್ಟೋರ್ ಮಾಡಿದ್ದು ಕೆಳಗಡೆ ರೂಮ್ನಲ್ಲಿ ತೆಗೆಯೋ ಥರ ವ್ಯವಸ್ಥೆ ಮಾಡಿದ್ರು ಅವರು ಯಾಕಂದರೆ ಈ ಮೆಟ್ಲನ್ನು ಹತ್ತಿ ಮೇಲ್ಗಡೆ ಬಂದು ತುಂಬಿಕೊಂಡು ಕೆಳಗಡೆ ಹೋಗಿ ತುಂಬ ಕಷ್ಟ ಆಗುತ್ತೆ ಅಂತ ಕೆಳಗಡೆ ತೆಗೆಯೋಕ್ಕೆ ವ್ಯವಸ್ಥೆ ಮಾಡಿದರು ಅದನ್ನು ನೋಡೋಣ ಯಾವ ರೀತಿ ಇದೆ ನೋಡಿ ಅಲ್ಲಿ ಮೇಲ್ಗಡೆ ತೋರಿಸಿದ್ದಲ್ಲ ಹಾಗೆ ಅದರಲ್ಲಿ ನಾವು ಜೋಳ ತುಂಬಿಸಿದ್ರೆ ಈ ಕೆಳಗಡೆ ರೂಮ್ ಇದೆ ನೋಡಿ ಸ್ಟೋರ್ ರೂಮ್ ಈ ಸ್ಟೋರ್ ರೂಮ್ ಅಲ್ಲಿ ಇಲ್ಲಿ ಒಂದು ಕಿಂಡಿ ತರ ಬಿಟ್ಟಿದ್ದಾರೆ ನೋಡ್ಬೋದು ಎರಡು ಕಲ್ಲುಗಳಿದಾವೆ ಈ ಕಲ್ಲನ್ನ ಆರೆಯಿಂದ ತೆಗೆದು ಇಲ್ಲಿಂದ ಹಾಕಿರೋ ಜೋಳನ ತೆಗಿತಾ ಇದ್ರು ಈ ರೀತಿ ಈಜಿ ಟೆಕ್ನಿಕ್ ಅನ್ನ ಆಗಿನ ಕಾಲದಲ್ಲಿ ಇವರು ಬಳಸ್ಕೊಂಡಿದ್ದಾರೆ ಇಲ್ಲೊಂದು ಕೇಲ್ ಇದೆ ನೋಡ್ಬೋದು ಈ ಕೇಲ್ ಸುಮಾರಾಗಿ ಒಂದು 20-30 ಚೀಲ ಗೋಧಿ ಇಲ್ಲ ಬೇಳೆ ಕಾಳುಗಳು ತುಂಬಿಸೋಕೆ ಈ ಕೇಲನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಒಂದು ಮೋಡ ಇದೆ ನೋಡ್ಬೋದು ಇದರಲ್ಲಿ ಏನಾದರೂ ದುಡ್ಡು ಗಿಡ್ಡು ಇಡೋಕ್ಕೆ ಮಾಡಿದ್ದಾರೆ ಆದರೆ ಇದ್ರ ವಿಶೇಷತೆ ಏನಂದ್ರೆ ಇದ್ರ ವಿಶೇಷತೆ ಏನಂದ್ರೆ ಈ ಇಲ್ಲಿಂದ ಸ್ಟ್ರೈಟ್ ಆಗಿ ಹೋಗಿ ಮತ್ತೆ ಈ ಕಡೆ ಸೈಡ್ಗೆ ಮಾಡಿದ್ದಾರೆ ಯಾರಾದರೂ ಕಳ್ಳರು ಬಂದರು ಇದರೊಳಗೆ ಸ್ಟ್ರೈಟ್ ಆಗಿ ಕೈ ಹಾಕ್ತಾರಾಗ್ಲಿ ಒಳಗಡೆ ನೋಡೋದಿಲ್ಲ ಆ ರೀತಿ ಟೆಕ್ನಿಕನ್ನ ಆಗಿನ ಕಾಲದಲ್ಲಿ ಯೂಸ್ ಮಾಡಿದ್ದಾರೆ ಒಂಥರ ಸೀಕ್ರೆಟ್ ಲಾಕರ್ ತರ ಇದು ಓಪನ್ ಆಗಿ ಕಾಣ್ತದೆ ಆಗಲಿ ಅದು ದುಡ್ಡು ಇಟ್ಟಿರೋ ದುಡ್ಡು ಇಟ್ಟವರಿಗೆ ಗೊತ್ತಿರ್ತದೆ ಆ ರೀತಿ ಟೆಕ್ನಿಕ್ಗಳನ್ನ ಆಗಿನ ಕಾಲದಲ್ಲಿ ಯೂಸ್ ಮಾಡಿದ್ದಾರೆ ಇವರು ನಮ್ಮ ಫ್ರೆಂಡ್ ಶಿವರಾಜ್ ಹೊಸಮನೆ ಅಂತ ಈ ಮನೆ ಓನರ್ ಇವರೇ ಈ ಶಿವರಾಯಪ್ಪ ಹೊಸಮನೆ ಅಂತ ಇವ್ರ ತಾತನವರು ಈ ಮನೇನ ಕಟ್ಸಿದ್ರು ಇವರು ಕೆಲವು ದಿನ ಇದೇ ಮನೆಯಲ್ಲಿದ್ದರು ನಾವು ಚಿಕ್ಕವರಿದ್ದಾಗೆಲ್ಲ ಇವರು ಇದೇ ಮನೆಯಲ್ಲಿದ್ದರು ಆದರೆ ಇವರಿಗೆ ಅವರ ಸಮಸ್ಯೆಗಳು ಬಂದು
ಇವರು ಬೇರೆ ಊರಿಗೆ ಹೋಗಿದ್ರು, ಸುರಪುರಕ್ಕೆ ಹೋಗಿ ಅಲ್ಲಿ ಸುಮಾರು ವರ್ಷ ಇದ್ರು. ಆಗ ಈ ಮನೆಗೆ ಮೇಂಟೆನೆನ್ಸ್ ಇಲ್ಲದೆ ಈ ರೀತಿ ಆಗಿದೆ. ಇದನ್ನು ಮತ್ತೆ ಇದನ್ನ ಏನಾದರೂ ರೆಡಿ ಮಾಡ್ಬೇಕು ಅನ್ಕೊಂಡಿದ್ರ ಇಲ್ಲ ಇಷ್ಟೇ ಮೇಂಟೈನ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡಿದ್ರಿ? ನಾನು ತಾಯಿ ಮತ್ತೆ ಸದ್ಯಕ್ಕೆ ಇದನ್ನ ಬಳಸ್ತಾ ಇದ್ರಿ? ಸದ್ಯಕ್ಕೆ ಬಳಸಿದೀವಿ ರೀ, ಕಣಿಗೆ ಅಲ್ಲಿ ಕುಂಟೆ ಕೂರಿಗೆ ಎಲ್ಲ ಮತ್ತೆ ಒಕ್ಕಲ್ತರ ಮಾಡಿದೀವಲ್ಲ, ಇವೆಲ್ಲ ತಂದು ಎಷ್ಟು ಕಟ್ಟಿದ್ರಿ ಇಲ್ಲಿ ಕಣಿ ಕಿಡ್ತೀವಿ, ಎತ್ತಗಳಿಗೆ ಎತ್ತು ಕಟ್ಟಿ ಹಾಕ್ತಿದ್ವಿ. ಇಂಥ ಮಾಡಿದ್ವಿ, ನಾವು ಇರೋಕೆ ಬೇರೆ ಹೊರಗಡೆ ಮಾಡ್ಕೊಂಡಿದ್ವಿ. ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಸುಮಾರು ದಿನ ಬರ್ತದೆ, ಏನು ತೊಂದರೆ ಇಲ್ಲ, ಆದಷ್ಟು ಜಲ್ದಿ ಮಾಡ್ಕೊಂತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಮನೆ. ಸುಮಾರು ದಿನಗಳಿಂದ ಈ ಮನೆಯಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ, ಸುಮಾರು ಜನ ನನಗೆ ಕೇಳಿದ್ದಾರೆ ಈ ಮನೆ ಬಗ್ಗೆ ಹೇಳಿ ಮನೆ ಬಗ್ಗೆ ಹೇಳಿ ಅಂತ. ಆದರೆ ಇವತ್ತು ಕಾಲ ಕೂಡಿ ಬಂದಿದೆ, ನನಗೆ ಆದಷ್ಟು ಕತ್ಲಿದೆ, ಆದ್ರೂ ಆದಷ್ಟು ನಿಮ್ಗೆ ತೋರಿಸೋ ಕೆಲಸ ಮಾಡಿದ್ದೀನಿ. ಈ ಮನೆ ನಿಮಗೂ ಇಷ್ಟ ಆಗಿರ್ಬೋದು, ಯಾಕಂದರೆ ಹಳ್ಳಿ ಮನೆ ಅಂದರೆ ಅದಕ್ಕೆ ಒಂದು ವಿಶೇಷತೆ ಇದ್ದರೆ ಅದು ಮನೆ ಇರ್ತದೆ. ಆ ರೀತಿ ನಮ್ಮ ಹಳ್ಳಿಗಳಲ್ಲಿ ಈ ರೀತಿ ಇನ್ನೂ ಹಲವಾರು ಮನೆಗಳಿದಾವೆ ನಮ್ಮೂರಲ್ಲಿ. ಅಂದರೂ ಎಲ್ಲ ಮನೆಗಳಲ್ಲಿ ಈ ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದಕ್ಕೋಸ್ಕರ ನಾನು ಈ ಮನೆ ವಿಡಿಯೋ ಮಾಡಿದ್ದೀನಿ. ಈ ಮನೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಶಿವರಾಜರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ದಯವಿಟ್ಟು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿ ಮತ್ತು ಹಳ್ಳಿ ಸಂಸ್ಕೃತಿ ಮತ್ತು ಹಳ್ಳಿ ಜನರ ಐಡಿಯಾಗಳನ್ನು ಪ್ರಪಂಚಕ್ಕೆ ತೋರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.